ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರುವಂತಹ ಒಂದು ಟಾಪಿಕ್ ಹೆಸರು ಹಸ್ತಮೈಥುನ ಮಾಡಿಕೊಳ್ಳೋದ್ರಿಂದ ಮಕ್ಕಳು ಆಗಲ್ವೇ, ಈ ವಿಷಯದ ಮೇಲೆ ನಾನು ಇವತ್ತು ಮಾಹಿತಿ ನೀಡ್ತೀನಿ. ತುಂಬ ಜನ ಈ ವಿಷಯನ್ನು ಇಂಟರ್ನೆಟ್ಸಲ್ಲಿ ಯೂಟ್ಯೂಬ್ಸಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ನಾನು ಯಾವಾಗ ಈ ರೀತಿಯಾದ ಟಾಪಿಕ್ ಮೇಲೆ ಮಾಡಿದಾಗ ಆ ವಿಡಿಯೋ ಸೂಪರ್ ಹಿಟ್ ಆಗುತ್ತೆ, ಯಾಕಂದರೆ ತುಂಬ ಜನರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ಒಲವು ಜಾಸ್ತಿ ಇರ್ತದೆ. ತುಂಬ ಜನ ಅದನ್ನು ಅಂಥವುಗಳನ್ನು ಸರ್ಚ್ ಮಾಡ್ತಾ ಇರ್ತಾರೆ. ಓಕೆ ನೋಡಿ, ಈ ರೀತಿ ಸರ್ಚ್ ಮಾಡೋರು ಒಂದು ವಿಚಿತ್ರವಾದ ಮನೋರೋಗಕ್ಕೆ ತುತ್ತಾಗಿರ್ತಾರೆ. ಈ ರೀತಿ ಸರ್ಚ್ ಮಾಡೋರು ಅಥವಾ ಇಂಥ ವಿಷಯಗಳನ್ನು ಸರ್ಚ್ ಮಾಡೋರು ಯಾವಾಗಲೂ ಕೂಡ ಆ ಕಡೆ ಸಂಪೂರ್ಣವಾಗಿ ಜಾಣರು ಇರೋದಿಲ್ಲ, ಈ ಕಡೆ ಸಂಪೂರ್ಣವಾಗಿ ದಡ್ಡರು ಇರೋದಿಲ್ಲ. ಈ ಮಧ್ಯದಲ್ಲಿ ಬಿದ್ದು ವಿಲಿ ವಿಲಿ ಒದ್ದಾಡುವವರೆಲ್ಲ ಕೂಡ ಈ ರೀತಿಯಾಗಿ ಸರ್ಚ್ ಮಾಡ್ತಾ ಇರ್ತಾರೆ. ಸಂಪೂರ್ಣವಾಗಿ ಜ್ಞಾನನೂ ಇರೋದಿಲ್ಲ, ಒಬ್ಬ ಅಜ್ಞಾನಿಯಂತೆ ಜೀವನ ಕೂಡ ಅವರು ಮಾಡೋದಿಲ್ಲ. ಯಾಕಂದರೆ ಕನ್ಫ್ಯೂಷನ್ನು, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ. ಓಕೆ, ಈ ವಿಷಯದ ಮೇಲೆ ನಾನು ಇವತ್ತು ಮಾಹಿತಿ ನೀಡ್ತೀನಿ. ಇವತ್ತು ಈ ವಿಷಯ ತಿಳ್ಕೊಕ್ಕಿಂತ ಮುಂಚೆ ಮೊದಲು ಹಸ್ತಮೈಥುನ ಏನು, ಯಾಕೆ ಅಂತ ತಿಳ್ಕೊಳ್ಳಿ. ಯಾವಾಗಲೂ ಕೂಡ ಹಸ್ತಮೈಥುನ ಓನ್ಲಿ ಮನುಷ್ಯ ಮಾಡಿಕೊಳ್ಳೋದು ಮಾತ್ರ, ಯಾವುದೇ ರೀತಿಯಾದ ಪ್ರಾಣಿಗಳ ಕೈಯಿಂದ ಇದು ಸಾಧ್ಯ ಇಲ್ಲ. ಯಾಕಂದರೆ ಅವುಗಳಿಗೆ ಕೈಯೂ ಇಲ್ಲ, ಬುದ್ಧಿಯೂ ಇಲ್ಲ, ಇದು ಕೇವಲ ಮನುಷ್ಯನಿಗೆ ಮಾತ್ರ. ಹಸ್ತಮೈಥುನ ಒಂದು ನೈಸರ್ಗಿಕವಾದ ಕ್ರಿಯೆ, ಒಂದು ಮನಸ್ಸಿಗೆ ಮತ್ತು ದೇಹಕ್ಕೆ ಉತ್ಸಾಹ ಮತ್ತು ಟೆನ್ಷನ್ ರಿಲೀಸ್ ಮಾಡುವಂಥ ಒಂದು ಕ್ರಿಯೆ. ಇದನ್ನು ಸಂಪೂರ್ಣವಾಗಿ ತಪ್ಪು ತಿಳಿದುಕೊಂಡಿದ್ದಾರೆ ತುಂಬ ಜನ. ಇದರಿಂದ ಏನೋ ಆಗುತ್ತೆ, ಅದು ಆಗುತ್ತೆ, ಇದಾಗುತ್ತೆ. ಆಗತ್ತೆ ಯಾವಾಗ ಅಮೃತ ವಿಷ ಆದಾಗ. ಅಮೃತ ಇದೆ ಅಂತೇಳಿ ಅತಿಯಾಗಿ ಕುಡಿದ್ರೆ ಅದು ವಿಷ ಆಗುತ್ತೆ. ಹಾಲು ಒಳ್ಳೆಯದು ಅಂತ ಅತಿಯಾಗಿ ಅದನ್ನೇ ಕುಡಿದ್ರೆ ಕಫ ಆಗುತ್ತೆ. ಸಕ್ಕರೆ ಚೆನ್ನಾಗಿರುತ್ತೆ, ಅತಿಯಾಗಿ ಅದನ್ನೇ ಮಾಡಿದರೆ ಶುಗರ್ ಆಗುತ್ತೆ. ಓಕೆ, ಶುಗರ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ರೀತಿ ಏನಿದೆ, ಯಾವುದೇ ಒಂದು ವಿಷಯ ಕೂಡ ಅತಿಯಾದಾಗ ಅದು ನಮಗೆ ಅಮೃತ ಹೋಗಿ ವಿಷ ಆಗೋದು ಸಾಮಾನ್ಯ ಜ್ಞಾನ, ಅದು ಅದರಲ್ಲಿ ಏನೂ ಇಲ್ಲ. ಆದರೆ ನೈಸರ್ಗಿಕವಾಗಿ ಲಿಮಿಟಲ್ಲಿ ಮಾಡಿಕೊಳ್ಳುವಂಥ ಹಸ್ತಮೈಥುನದಿಂದ ಮನಸ್ಸಿಗೆ ಹೊಸ ಚೇತನ ಬರುತ್ತೆ, ಹೊಸ ಉತ್ಸಾಹ ಬರ್ತದೆ, ಮೈಂಡಲ್ಲಿ ಆಗಿರುವಂಥ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಸೊ ಇದೆಲ್ಲ ಕೂಡ ಪಾಸಿಟಿವ್ ಥಿಂಗ್ಸು ಹಸ್ತಮೈಥುನದಿಂದ ಆಗುತ್ತೆ. ಮಿತ್ರರೇ, ಯಾವಾಗ ಹಸ್ತಮೈಥುನ ಮಾಡ್ಕೋಬೇಕು ಅಂತ ಇಚ್ಛೆ ಆಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಕಾಮೋದ್ರೇಕ ಅತಿಯಾದಾಗ, ಅಕಸ್ಮಾತ್ ಉದ್ರೇಕ ಹೆಚ್ಚಿಗೆ ಆದಾಗ, ಅದನ್ನು ನಾವು ರಿಲೀಸ್ ಮಾಡಲಿಲ್ಲ ಅಂದರೆ ದೇಹ ಮತ್ತು ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಬೀರೋದು ಸಹಜ. ಅತಿಯಾದರೆ ಅನಾರೋಗ್ಯ, ಇದು ನೆನ್ಪಿಟ್ಕೊಳ್ಳಿ. ಹಸ್ತಮೈಥುನ ಮಾಡೋದ್ರಿಂದ ಮತ್ತು ಮಕ್ಕಳಾಗೋ ವಿಷಯಕ್ಕೂ ಯಾವುದೇ ರೀತಿಯಾದ ದೂರಕ್ಕೂ ಸಂಬಂಧ ಇಲ್ಲ. ಯಾವ ರೀತಿ ಒಬ್ಬ ಮನುಷ್ಯ, ಸಾಕಷ್ಟು ಜನ ನಾವು ಕೂಡ ನೋಡ್ತಾ ಇದ್ದೀವಿ ಸಮಾಜದಲ್ಲಿ, ತಿಂಗಳಿಗೆ ಒಂದು ಸರಿ ರಕ್ತ ಕೊಡೋರಿದ್ದಾರೆ, ರಕ್ತ ಡೊನೇಟ್ ಮಾಡೋರಿದ್ದಾರೆ. ಅದು ತಮ್ಮ ಇಚ್ಛಾನುಸಾರ ಆಗಿರ್ಬೋದು ಅಥವಾ ದುಡ್ಡಿಗಾಗಿರ್ಬೋದು, ಏನೇ ಇರ್ಬೋದು, ಅದು ಬೇರೆ ಮಾತು. ತಿಂಗಳಿಗೆ ಒಂದು ಸರಿ ರಕ್ತ ಡೊನೇಟ್ ಮಾಡುವವರು ನಮ್ಮಲ್ಲಿದ್ದಾರೆ. ಹೇಗೆ ತಿಂಗಳಿಗೆ ಒಂದು ಸರಿ ಡೊನೇಟ್ ಮಾಡಿದ್ರೆ ಮನುಷ್ಯ ಉಳಿತಾನ ಅನ್ನುವಂಥ ಪ್ರಶ್ನೆ, ಸಹಜ ಪ್ರಶ್ನೆ ನಿಮಗೂ ಕೂಡ ಕಾಡ್ಬೋದು. ಆದರೆ ಏನೂ ಆಗೋದಿಲ್ಲ ಮಿತ್ರ. ಯಾಕೆ ಅಂದರೆ ಈ ಸಪ್ತ ಧಾತುಗಳೇನಿದ್ದಾವೆ, ರಸ, ರಕ್ತ, ಮಾಂಸ, ಮೇದ, ಮಜ್ಜ ಮತ್ತು ಕೊನೆಯದಾಗಿ ಶುಕ್ರ, ಆರು ಪ್ರಥಮ ಧಾತುಗಳು ನಿರ್ಮಾಣ ಆದ ಮೇಲೇ ಏಳನೇ ಧಾತು ಶುಕ್ರ ಧಾತು ನಿರ್ಮಾಣ ಆಗುತ್ತೆ ಅಂತ ಆಯುರ್ವೇದ ನಂಬುತ್ತೆ. ಅಂದರೆ ನಾವು ತಿನ್ನುವಂಥ ಆಹಾರ ಜೀರ್ಣ ಆಗುತ್ತೆ, ಹೀರ್ಕೊಳ್ಳುತ್ತೆ, ಹೀರ್ಕೊಂಡ ನಂತರ ರಸಧಾತು ಶುರುವಾಗುತ್ತೆ, ಉತ್ಪನ್ನ ಆಗುತ್ತೆ, ತದನಂತರ ರಕ್ತ ಉತ್ಪತ್ತಿ ಆಗುತ್ತೆ, ತದನಂತರ ಮಾಂಸಖಂಡಗಳು, ಮಜ್ಜ, ಮೇದ ಮತ್ತು ಅಸ್ಥಿ ಎಲುಬುಗಳು, ತದನಂತರ ಶುಕ್ರ ಅಂತ ಆಯುರ್ವೇದ ನಂಬುತ್ತೆ. ಈ ಆಗಿ ಒಂದೊಂದು ಸ್ಟೆಪ್ ಆಗಿ ಸಪ್ತಧಾತುಗಳು ನಿರ್ಮಾಣ ಆಗ್ತವೆ, ಕೊನೆಯಲ್ಲಿ ಶುಕ್ರಧಾತು. ಈ ನಿರ್ಮಾಣ ಆಗುವಂಥ ಕಾರ್ಯ ಯಾವುದು ಒಂದೇ ದಿನಕ್ಕೆ ಸೀಮಿತವಾಗಿರೋದೆಲ್ಲ ನೆನಪಿಟ್ಕೊಳ್ಳಿ. ಪ್ರತಿ ದಿನ ಉತ್ಪತ್ತಿ ಆಗುತ್ತೆ, ಪ್ರತಿ ದಿನ ನಾವು ಆಹಾರ ತೆಗೆದುಕೊಳ್ತೀವಿ, ಪ್ರತಿ ದಿನ ರಸ ಉತ್ಪತ್ತಿ ಆಗುತ್ತೆ, ಪ್ರತಿ ದಿನ ರಕ್ತ ಉತ್ಪತ್ತಿ ಆಗುತ್ತೆ, ಪ್ರತಿ ದಿನ ಅಸ್ಥಿಗಳಲ್ಲಿ ಬದಲಾವಣೆಗಳು, ಪ್ರತಿ ದಿನ ಮಜ್ಜಾದಲ್ಲಿ ಬದಲಾವಣೆಗಳು, ಪ್ರತಿ ದಿನ ಮಾಂಸಖಂಡಗಳಲ್ಲಿ ಬದಲಾವಣೆ, ವೃದ್ಧಿ ಆಗ್ಬೋದು, ರಾಸ ಕೂಡ ಆಗ್ಬೋದು. ಅದೇ ರೀತಿಯಾಗಿ ಕೊನೆಯ ಧಾತು ಶುಕ್ರ ಧಾತುವಿಗೂ ಕೂಡ ಅನ್ವಯಿಸ್ತದೆ. ಪ್ರತಿ ದಿನ ವೃದ್ಧಿ ಆಗುತ್ತೆ, ಪ್ರತಿ ದಿನ ರಾಸ ಆಗುತ್ತೆ. ಇದು ಒಂದು ಥರ ಹರಿಯುವಂಥ ನೀರಿದ್ದಂಗೆ, ಇದು ನಿಂತ ನೀರಲ್ಲ, ಹರಿತಾ ಇರುವಂಥ ನೀರು. ಉತ್ಪತ್ತಿ ಆಗುತ್ತೆ, ಬರುತ್ತೆ, ಹೋಗುತ್ತೆ, ಬರುತ್ತೆ, ಹೋಗುತ್ತೆ, ಇದೇ ರೀತಿಯಾಗಿ ಆಗುತ್ತೆ.
सो इल्ली शुक्र धातु प्रति नित्य उत्पत्ति आगुत्तदे मित्रे सो हस्तमैथुन माड्कोळ्ळोदरिंद ऐनु संपूर्णवागि जीरो आगोदिल्ल अदु ओदिद तक्षण मत्ते होस उत्पत्ति आगुत्ते होगिद तक्षण मत्ते होसदागि उत्पत्ति आगुत्ते अति आदाग एनागुत्ते अंद्रे शुक्रवे बल अंत आयुर्वेद हेळुत्ते इडी देहक्के बल कोडोदु शुक्रने इडी देहक्कल्लि स्निग्धते कोडोदु शुक्रवे अंत आयुर्वेद हेळुत्ते इल्लि अति आदाग बॉडी ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ ಜಾಯಿಂಟ್ಸ್ ಗಳಲ್ಲಿ ಕಡಕಡಕಂದ ಸೌಂಡ್ ಬಂದುಬಿಟ್ಟು ಸ್ನಿಗ್ಧತೆ ಕಮ್ಮಿ ಆಗುತ್ತೆ ಮುಖದ ಮೇಲಿನ ಏನಿದೆ ಹೊಳಪು ಕಮ್ಮಿ ಆಗುತ್ತೆ ಕಾಂತಿ ಕಮ್ಮಿ ಆಗುತ್ತೆ ಇದೆಲ್ಲ ಕೂಡ ಸೈಡ್ ಎಫೆಕ್ಟ್ಸ್ ಅತಿಯಾದಾಗ ಅಕಸ್ಮಾತ್ ನಾವು ಲಿಮಿಟ್ ಅಲ್ಲಿ ಇದ್ದು ಜೀವನ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯಾದ ಅಪಾಯ ಇಲ್ಲ ಮಕ್ಕಳಾಗೋದಕ್ಕೂ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಥವಾ ವೀರ್ಯಾಣು ಸಂಖ್ಯೆ ಕಮ್ಮಿ ಆಗೋದಕ್ಕೂ ಹಸ್ತಮೈಥುನಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ವೀರ್ಯಾಣುವಿನ ಏನು ವೆರಿಕೋಸೀಲ್ ಆಗಿರ್ಬೋದು ಈ ರೀತಿಯಾದ ಸಮಸ್ಯೆಗೂ ಹಸ್ತಮೈಥುನಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಇದು ಸಂಪೂರ್ಣವಾಗಿ ಟಾಪಿಕ್ಕೇ ಬೇರೆ ನೀವು ವಿಚಾರ ಮಾಡುವಂಥ ಟಾಪಿಕ್ಕೇ ಬೇರೆ ಎಲ್ಲ ಸಮಸ್ಯೆಗಳಿಗೂ ತಂದು ಹಸ್ತಮೈಥುನಕ್ಕೆ ಜೋಡಿಸ್ತಿರಲ್ಲ ಇದು ಒಂದು ಮನೋರೋಗವಾಗಿ ಕನ್ವರ್ಟ್ ಆಗಿರುತ್ತೆ ನಿಮಗೆ ಒಂದು ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗಿರ್ತೀರ ಫಸ್ಟ್ ನೀವು ನಿಮ್ಮ ತಲೆಯನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದರೂ ಇದ್ದರೆ ಕೆಳಗಡೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಮ್ಮ ಫೋನ್ ಕಾಲ್ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ